ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಓಕ್ಲೇಪುರ ಮೇಲ್ಸೇತುವೆ ಹಾಗೂ ಅಂಡರ್ ಪಾಸ್ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಮತ್ತೆ 6 ತಿಂಗಳು ಟೈಮ್ ಆಗುತ್ತೆ ಅಂತ ಇದೆ ಬಿಬಿಎಂಪಿ ಈ ಭಾಗದಲ್ಲಿ ಓಡಾಡುವಂತ ಜನರಿಗೆ ಇನ್ನೂ ಕೂಡ 6 ತಿಂಗಳು ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಓಕ್ಲೇಪುರ ಮೇಲ್ಸೇತುವೆ ಹಾಗೂ ಅಂಡರ್ ಪಾಸ್ 4 ವರ್ಷಕ್ಕೆ ಮುಗಿಯಬೇಕಾಗಿದ್ದ ಕಾಮಗಾರಿ 11 ವರ್ಷವಾದರೂ ಇನ್ನೂ ಮುಗಿದಿಲ್ಲ 2012 ರಲ್ಲಿ ಕಾಮಗಾರಿ ಆರಂಭಿಸಿದ ಬಿಬಿಎಂಪಿ 2023 ಬಂದ್ರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಇದೇ ಮಾರ್ಚ್ ಗೆ ಡೆಡ್ಲೈನ್ ಹಾಕಿಕೊಂಡಿತ್ತು ಬಿಬಿಎಂಪಿ ಇದೀಗ ಮತ್ತೊಮ್ಮೆ 6 ತಿಂಗಳ ಮುಂದೂಡಿಕೆಯಾಗಿದೆ ಸಮರ್ಪಕವಾಗಿ 100% ಒಂದು ವರ್ಕ್ ಆಗಬೇಕು ಅನ್ನೋದಾದ್ರೆ ಈಗ ಏನು ಅವರು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಅದನ್ನ ಶೀಘ್ರದಲ್ಲೇ ಮುಗಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅವರು ಮುಗಿಸಿ ನಮಗೆ ಕೊಟ್ರೆ ರೋಡ್ ವರ್ಕ್ ಏನೇನು ಉಳಿಯುತ್ತೆ ಅದೆಲ್ಲದನ್ನು ಕೂಡ ನಾವು ಅಪ್ಡೇಟ್ ಮಾಡ್ಕೊಂಡು ಕಾಮಗಾರಿಯನ್ನು ಮುಗಿಸಿ ದಿನನಿತ್ಯ ಲಕ್ಷಾಂತರ ವಾಹನಗಳ ಸಂಚಾರಕ್ಕೆ ಕಿರಿಕಿರಿ ಆಗ್ತಿದೆ ಇಲ್ಲಿಯವರೆಗೆ ಕಾಮಗಾರಿ ಬಾಕಿ ಇದೆ ಅಂತ ಇದ್ದ ಬಿಬಿಎಂಪಿ ಇದೀಗ ರೈಲ್ವೆ ಇಲಾಖೆ ಬೊಟ್ಟು ಮಾಡ್ತಿದೆ ಬಿಬಿಎಂಪಿ ಕೇಳಿದ್ರೆ ನಮ್ಮ ಹಂತದಲ್ಲಿರುವಂತ ಕೆಲಸವನ್ನ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೇವೆ ಈಗ ರೈಲ್ವೆ ಇಲಾಖೆಯ ಕೆಲಸ ಬಾಕಿ ಉಳಿದಿದೆ ರಿಂಗ್ ವಾಲ್ ಎಕ್ಸ್ಟೆನ್ಷನ್ ಮಾಡಬೇಕು ಟ್ರ್ಯಾಕ್ ಬದಲಾವಣೆ ಮಾಡಬೇಕು ಆ ಕಾರಣಕ್ಕಾಗಿ ಮತ್ತೊಂದು ಡೆಡ್ಲೈನ್ ಅನ್ನು ಹಾಕೊಂಡಿದೆ ರೈಲ್ವೆ ಇಲಾಖೆಯಿಂದ ರಿಂಗ್ ವಾಲ್ ಎಕ್ಸ್ಟೆನ್ಷನ್ ಮಾಡಬೇಕಾಗಿದೆ ಟ್ರ್ಯಾಕ್ ಬದಲಾವಣೆ ಬಾಕಿ ಇದ್ದು ಪೂರ್ಣಗೊಳಿಸಿದಾಗ ಮಾತ್ರ ಜನರ ಸೇವೆಗೆ ಲಭ್ಯ 2016 ರಲ್ಲಿ ಕಂಪ್ಲೀಟ್ ಆಗಬೇಕಾಗಿದ್ದಂತ ಈ ಯೋಜನೆ 2023 ಅದನ್ನು ಕೂಡ ಇನ್ನೂ ಕಂಪ್ಲೀಟ್ ಆಗದೇ ಇರೋದ್ರ ಬಗ್ಗೆ ಜನರು ನಿಜವಾಗ್ಲೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಿಂದ ಕ್ಯಾನಪಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ 18